ಹಿರಿಯ ನಾಯಕರುಗಳೆಲ್ಲ ಹಿಂಟ್ ಕೊಟ್ಟು ಹೋಗಿದ್ದಾರೆ. ಜವಾಬ್ದಾರಿ ನಾನು ತಗೋ, ಬರೀ ಮಾಲೂರು ಜಿಲ್ಲೆ ಪೂರ್ತಿ ಜವಾಬ್ದಾರಿ. ನಾನು ಯೂನಿವರ್ಸಲ್ ಕ್ಯಾಂಡಿಡೇಟ್, 5 ವರ್ಷ ನಾನು ಆಡಳಿತ ಮಾಡಿದಾಗ ನೀವೆಲ್ಲ ಗಮನಿಸಿದ್ದೀನಿ, ಯಾವ ಜಾತಿ ಪರ ನಿಂತೋನಲ್ಲ. ನಮ್ಮವರು ಅಂದ್ರೆ ನನ್ನ ಜೊತೆಲಿ ಇರೋರೆಲ್ಲ ನಮ್ಮ ಹಿರಿಯ ನಾಯಕರುಗಳೆಲ್ಲ ಹಿಂಟ್ ಕೊಟ್ಟು ಹೋಗಿದ್ದಾರೆ ಘೋಷಣೆ ಮಾಡಿ. ಜವಾಬ್ದಾರಿ ನಾನು ತಗೋ, ಬರೀ ಮಾಲೂರು ಜಿಲ್ಲೆ ಪೂರ್ತಿ ಜವಾಬ್ದಾರಿ. ಮುಖ್ಯಮಂತ್ರಿಗಳ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಸಮಸ್ತ ನನ್ನ ಮುಖಂಡರುಗಳೇನಿದ್ರು ನಾನು ರಾಜಕೀಯ ಶುರು ಮಾಡಿದಾಗಿಂದ ನನ್ನ ಜೊತೆ ಪಕ್ಷಾತೀತವಾಗಿದ್ದಾರೆ, ನನ್ನನ್ನು ಬೆಂಬಲಿಸ್ತಾ ಬಂದಿದ್ದ ಅವ್ರನ್ನೆಲ್ಲ ಬಿ ಜೆ ಪಿ ಪಾರ್ಟಿಗೆ ಸೇರಿಸ್ಬೇಕು ಅಂತ ಒಂದು ಮುಖಂಡರುಗಳ ಸೇರ್ಪಡೆ ಸರ್. ಪಕ್ಷ ಸೇರ್ಪಡೆ ಅಲ್ಲ, ಅಭ್ಯರ್ಥಿ ಘೋಷಣೆ ಕಾರ್ಯಕ್ರಮ. ಪಕ್ಷ ಸೇರ್ಪಡೆ ಅಭ್ಯರ್ಥಿ ಘೋಷಣೆ ಅಂದರೆ ಹಿರಿಯರು ಮಾಡಿ, ಬಹುತೇಕ ಮುಖಂಡರು ಭರವಸೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಅವರೇ, ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು ಎಲ್ಲರೂ ನಮ್ಮ ಕರ್ಕೊಂಬಂದಿದ್ದಾರೆ. ಹಾಗಾಗಿ ಗೊತ್ತಾಗಿರ್ತದೆ, ಅದರಲ್ಲಿ ಹೇಳ್ಕೊಳ್ಳೋ ನಮ್ಮ ಹಿರಿಯ ನಾಯಕರುಗಳೆಲ್ಲ ಹಿಂಟ್ ಕೊಟ್ಟು ಹೋಗಿದ್ದಾರೆ ಘೋಷಣೆ ಮಾಡಿ. ಜವಾಬ್ದಾರಿ ನಾನು ತಗೋ, ಬರೀ ಮಾಲೂರು ಜಿಲ್ಲೆ ಪೂರ್ತಿ ಜವಾಬ್ದಾರಿ ತಗೋಣ. ಸಾಧ್ಯವಾದಷ್ಟು ನಂಬರ್ಸ್ನ ರೈಸ್ ಮಾಡ್ತೀವಿ. ಬಜೆಟ್ 0 ಇದೆ, ಅದನ್ನು 3-4 ಮಾಡಬೇಕು ಬಿ ಜೆ ಪಿ ಅನ್ನೋದು ನಮ್ಮ ಸರಿ. ಭಿನ್ನ ಮತ ಇದೆ ಅಂತೇಳಿ ಒಪ್ಕೊಂಡಿದ್ದಾರೆ, ಅದನ್ನು ಹಿಂಗೆ ಕಲೆದೋಗ್ತೀರ ಸರ್? ಆಸ್ಪಿರೆಂಟ್ಸ್ ಎಲ್ಲ ಕಡೆ ಇರ್ತಾರೆ, ರಾಜಕಾರಣ ಅಂದ್ಮೇಲೆ ಎಲ್ಲರಿಗೂ ಆಸೆ ಇರ್ತಾರೆ, ಅದನ್ನೆಲ್ಲ ಸರಿಪಡಿಸ್ಕೊಂಡೇ ಎಲೆಕ್ಷನ್ ಮಾಡ್ತಾರೆ. ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಹೇಳಿದ್ರು ಸರ್, ಆ ಥರ ಹೇಳಬೇಕು ಗುಂಪಿದೆ ಅಂತ ಅವರೇ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಸಾಕಷ್ಟು ಜನ ಎಮ್ ಎಲ್ ಎ ಆಸ್ಪಿರೆಂಟ್ಸ್, ಅದನ್ನೆಲ್ಲ ಸರಿಪಡಿಸ್ಕೊಂಡು ಅಂತಂದ್ರೆ ಎಮ್ ಎಲ್ ಎ ಆಗುತ್ತೆ. ಎಲ್ಲ ವಿರೋಧಿಸೋದಲ್ಲ, ಅವನ್ನೆಲ್ಲ ಜೊತೆ ಕರ್ಕೊಂಡು ಆಗಲೇ ನಮ್ಗೆ ಇನ್ನೊಂದು ಜಯಂತಿಗಳು ಮಾಡ್ತೀವಿ, ಜಯಂತಿ ಮಾಡ್ತೀವಿ. ನೀವು ಬಟ್ ಅವರೇ ದೂರ ಆಗ್ತಾ ಇದ್ದಾರೆ, ವಿಮರ್ಶೆ ಮಾಡಿರ್ತಾರೆ, ನೆಗೆಟಿವ್ ಕಮೆಂಟ್ಸ್ ಮಾಡಿರ್ತಾರೆ. ಏನಾರು ಇದ್ರೆ ನಾನೇ ತಿಳ್ಕೊಂಡು ಅಕಸ್ಮಾತ್ ಏನಾದ್ರು ನ್ಯೂನ್ಯತೆಗಳಿದ್ರೆ ನಾನೇ ಸರಿಪಡಿಸ್ತೀನಿ. ಒಬ್ಬರ ಮೇಲೆ ಬ್ಲೇಮ್ ಮಾಡೋದು ಬೇಡ. ಎಲೆಕ್ಷನ್ ನಿಲ್ಲೋದಕ್ಕೂ ಎಲೆಕ್ಷನ್ ಗೆಲ್ಲೋದಕ್ಕೂ ಇತ್ತು, ನಿಲ್ಬೇಕಂತಿದ್ದಾಗ ನಾನು ಇವನ್ನೆಲ್ಲ ಕೂರ್ಕೊಂಡು ಹೋಗ್ಬೇಕು, ಗೆಲ್ಲೇಬೇಕಂದಾಗ ಎಲ್ಲರೂ ಸದ್ದಿಸ್ತೀನಿ. ಈಗ ಅದನ್ನೆಲ್ಲೇ ಹಿರಿಯರಿದ್ದಾರೆ, ಅದ್ರ ಬಗ್ಗೆ ಎಲ್ಲ ವಿಮರ್ಶೆ ಮಾಡಿದ್ರೆ ಅದೊಂದು ಇದಾಗುತ್ತೆ. ಜಾತಿ ಹೇಳ್ಕೊಂಡು ಬರ್ತಾರೆ, ಹಣ ತೋರಿಸ್ಕೊಂಡು ಬರ್ತಾರೆ, ಅದಕ್ಕೆಲ್ಲ ಮರಳಾಗಬೇಡಿ ನೀವು ಕಾರ್ಯಕರ್ತರು ಅಂತ ಹೇಳಿದ್ದೆ. ನಾನಂತೂ ಆ ಜಾತಿ ಹಣ ತೋರಿಸ್ಕೊಂಡು ಅವ್ರು ಯಾರೋ ಅಲ್ಲೇ ಕೂತಿರೋರು ಹೇಳಿದ್ರು, ನಿಮ್ಗೆ ಗೊತ್ತಾಗಿಲ್ಲ. ನಾವು ವೇದಿಕೆಯಲ್ಲಿ ಯಾರೋ ಕೂತಿರ್ತಾರೆ, ಹಣ ದುಡ್ಡು ತೋರಿಸ್ತೀನಿ ಬರೋದು ಜಾತಿ ತೋರಿಸ್ತೀನಿ. ನಾನು ಯೂನಿವರ್ಸಲ್ ಕ್ಯಾಂಡಿಡೇಟ್, 5 ವರ್ಷ ನಾನು ಆಡಳಿತ ಮಾಡಿದಾಗ ನೀವೆಲ್ಲ ಗಮನಿಸಿದ್ದೀನಿ, ಯಾವ ಜಾತಿ ಪರ ನಿಂತೋನಲ್ಲ. ನಮ್ಮವರು ಅಂದರೆ ನನ್ನ ಜೊತೆಲಿರೋರೆಲ್ಲ ನಮ್ಮ ಅದೇ ರೀತಿ 5 ವರ್ಷ ಹೋಗಿ ಇವತ್ತು ಸೋತಿದ್ರು ಇಷ್ಟು ವಿಶ್ವಾಸ ಇಷ್ಟು ಗೌರವ ಅಂದರೆ ನಾನೆಲ್ಲರನ್ನೂ ಬಳಸ್ಕೊಂಡಿದ್ದೀನಿ. ಅವ್ರು ಹೇಳಿದ್ರು ಅಲ್ಲೇ ವೇದಿಕೆಯಲ್ಲಿ ಯಾರಿಗೋ ಒಂದು ಸಂದೇಶ ಕೊಟ್ಟಿದ್ದಾರೆ, ಜಾತಿ ಆಮೇಲೆ ಹಣ ಇಟ್ಕೊಂಡು ಬರಬೇಡಿ. ಮುಖ್ಯಮಂತ್ರಿಗಳ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಸಮಸ್ತ ನನ್ನ ಮುಖಂಡರುಗಳೇನಿದ್ರು ನಾನು ರಾಜಕೀಯ ಶುರು ಮಾಡಿದಾಗಿಂದ ನನ್ನ ಜೊತೆ ಪಕ್ಷಾತೀತವಾಗಿದ್ದಾರೆ, ನನ್ನನ್ನು ಬೆಂಬಲಿಸ್ತಾ ಬಂದಿದ್ದಾರೆ. ಅವ್ರನ್ನೆಲ್ಲ ಬಿ ಜೆ ಪಿ ಪಾರ್ಟಿಗೆ ಸೇರಿಸ್ಬೇಕು ಅಂತ ಒಂದು ಮುಖಂಡರುಗಳ ಸೇರ್ಪಡೆ ಸರ್. ಪಕ್ಷ ಸೇರ್ಪಡೆ ಅಲ್ಲ, ಅಭ್ಯರ್ಥಿ ಘೋಷಣೆ ಕಾರ್ಯಕ್ರಮ. ಪಕ್ಷ ಸೇರ್ಪಡೆ ಅಭ್ಯರ್ಥಿ ಘೋಷಣೆ ಅಂದರೆ ಹಿರಿಯರು ಮಾಡಿರೋದು. ಬಹುತೇಕ ಮುಖಂಡರು ಭರವಸೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಅವರೇ, ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು ಎಲ್ಲರೂ ನಮ್ಮ ಕರ್ಕೊಂಬಂದಿದ್ದಾರೆ. ಹಾಗಾಗಿ ಗೊತ್ತಾಗಿರ್ತದೆ, ಅದರಲ್ಲಿ ಹೇಳ್ಕೊಳ್ಳೋ ನಮ್ಮ ಹಿರಿಯ ನಾಯಕರುಗಳೆಲ್ಲ ಹಿಂಟ್ ಕೊಟ್ಟು ಹೋಗಿದ್ದಾರೆ ಘೋಷಣೆ ಮಾಡಿ. ಜವಾಬ್ದಾರಿ ನಾನು ತಗೋ, ಬರೀ ಮಾಲೂರು ಜಿಲ್ಲೆ ಪೂರ್ತಿ ಜವಾಬ್ದಾರಿ ತಗೋಣ. ಸಾಧ್ಯವಾದಷ್ಟು ನಂಬರ್ಸ್ನ ರೈಸ್ ಮಾಡ್ತೀವಿ, ಬಜೆಟ್ 0 ಇದೆ, ಅದನ್ನು 3-4 ಮಾಡಬೇಕು ಬಿ ಜೆ ಪಿ ಅನ್ನೋದು ನಮ್ಮ ಸರಿ. ಭಿನ್ನ ಮತ ಇದೆ ಅಂತೇಳಿ ಒಪ್ಕೊಂಡಿದ್ದಾರೆ, ಅದನ್ನು ಹಿಂಗೆ ಕಲೆದೋಗ್ತೀರ ಸರ್? ಆಸ್ಪಿರೆಂಟ್ಸ್ ಎಲ್ಲ ಕಡೆ ಇರ್ತಾರೆ, ರಾಜಕಾರಣ ಅಂದ್ಮೇಲೆ ಎಲ್ಲರಿಗೂ ಆಸೆ ಇರ್ತಾರೆ, ಅದನ್ನೆಲ್ಲ ಸರಿಪಡಿಸ್ಕೊಂಡೇ ಎಲೆಕ್ಷನ್ ಮಾಡ್ತಾರೆ. ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಹೇಳಿದ್ರು ಸರ್, ಆ ಥರ ಹೇಳಬೇಕು ಗುಂಪಿದೆ ಅಂತೇಳಿ ಅವರೇ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಸಾಕಷ್ಟು ಜನ ಎಮ್ ಎಲ್ ಎ ಆಸ್ಪಿರೆಂಟ್ಸ್, ಅದನ್ನೆಲ್ಲ ಸರಿಪಡಿಸ್ಕೊಂಡು ಅಂತಂದ್ರೆ ಎಮ್ ಎಲ್ ಎ ಆಗುತ್ತೆ. ಎಲ್ಲ ವಿರೋಧಿಸೋದಲ್ಲ, ಅವನ್ನೆಲ್ಲ ಜೊತೆ ಕರ್ಕೊಂಡು
ಬರೀ ಮಾಲೂರಿಗೆ ಸೀಮಿತ ಆಗಿಲ್ಲ, ಸಿಸ್ಟಮೇ ಆಗಿದೆ. ಮಾಲೂರಲ್ಲಿ ಜಾಸ್ತಿ ಇದೆ ರಾಜಕಾರಣಿಗಳಾದ್ರೂ. ನಾವು ದುಡ್ಡಿನ ಆಸೆಗೆ ಇಟ್ಟು ಯಾವಾಗ ನಾವು ಸರ್ವಿಸ್ ಮೋಟಿವ್ ಇಟ್ಕೊಂಡು ಬರ್ತೀವಿ ನಾವು ಬದಲಾವಣೆ ತಂದು ಅದನ್ನೇ ಹೇಳ್ತಾರೆ. ಭ್ರಷ್ಟಾಚಾರ ಮುಕ್ತ ಮಾಡಿ ಸಣ್ಣ ಸಣ್ಣ ಜನಕ್ಕೆ ಸುರಕ್ಷತೆ ಮಾಡಿದ್ರು. ಗೌರ್ಮೆಂಟ್ ಆಫೀಸಸ್ ಕೆಲಸಗಳ ಡಿಲೇ ಮಾಡಿದ್ರು, ಬಂಡವಾಳ ಶಾಹಿಗಳ ಪರ ನಿಂತ್ಕೊಳ್ಳೋದು ಇದೆಲ್ಲ ಬ್ರೇಕಾಗಿದೆ. ಅದೇ ರಾಜಕಾರಣದ ಉದ್ದೇಶ ಇದೆ ಸರ್. ಮಾಲೂರಲ್ಲಿದೆ, ಕರ್ನಾಟಕದಲ್ಲ. ಮಾಲೂರಲ್ಲಿ ಜಾಸ್ತಿ ಇದೆ, ಅದನ್ನು ಬ್ರೇಕಾಗ್ತದೆ. ಎಲ್ಲ ಚೆನ್ನಾಗಿದೆ, ಇನ್ನೊಬ್ಬರು ನಾನೇ ನಾನು ಕಂಟೆಸ್ಟ್ ಮಾಡ್ತೀನಿ.